ಆಗಿದೆ. ಅದನ್ನು ನಾವು 24 ಗಂಟೆ ಒಳಗಡೆ ಕಂಡಿಡಬೇಕು. ಇಲ್ಲಾಂದ್ರೆ ನಾವು ಪೊಲೀಸ ಅಂತ ಪ್ರಶ್ನೆ ಆಗ್ತೀರಾ? ನಿಮ್ಮ ಮನೆಯಲ್ಲಿ ಇನ್ನೊಂದು ಕೊಳೆ ಆಗುತ್ತೆ. ಆ ಕೊಳೆ ಮಾಡೋನು ಈ ಪೊಲೀಸ್. ನಾನು ಒಳ್ಳೆ ಪೊಲೀಸ, ಕಣ್ಣಿಡೋಕ್ಕಾಗ್ತವನು. ಕೊಲೆ ಮಾಡೋನು ಅಷ್ಟೊಂದು ದಡ್ಡನಾಗಿರ್ತಾನ? ಹಾಗಂತ ನೀನು ಕೇಳ್ತೀಯ? ನೀವು ಬುದ್ಧಿವಂತರು ಅಲ್ಲ ಅಲ್ವಾ? ಬುದ್ಧಿವಂತ ಆಗಿರೋದಕ್ಕೆ ಕಣೋ ಕೊಲೆಗಾರನ ಒಳಗಡೆ ಹಾಕಿದ್ದೀನಿ. ನಿನ್ನನ್ನು ಕೊಲೆ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ. ಔಟ್ ಸಾರ್. ನಾವು ಪಬ್ಲಿಕ್ ಸರ್ವೆಂಟ್ಸ್ ಅಲ್ಲ, ಪಬ್ಲಿಕ್ನ ರಕ್ಷಣೆ ಮಾಡೋರು. ಹುಷಾರ್ ಮಾತಾಡೋವಾಗ ಹುಷಾರಾಗಿ ಮಾತಾಡಿ. ಲೋ ನನ್ನ ಎಕಡೆ ಹಾಕೋಣ. ನೀನು ನನ್ನ ಎಕಡೆ ನಿನ್ನೊಬ್ಬರವಡೆ ನನ್ನ ಮುಂದೆ ನಂಗಿದ್ಯಾ ಲಾಂಗ್? ನೀನು ಲಾಂಗಿತ್ತ ಮುಂಚೆ ನಾನಿದ್ದಿದ್ದೆ ಕಣ. ಈ ಕಣ್ಣಿತ್ತ ಮುಂಚೆ ಲಾಂಗಿತ್ತ ಗೊತ್ತ ನನಗೆ? ಲಾಂಗಲ್ಲೇ ಎಷ್ಟು ಜನ ಮುಗಿಸ್ಬಿಟ್ಟಿದ್ದೀನಿ. ಆದರೆ ಈ ಉತ್ಸಾಹ ವೆಂಕಟ ಮುಗಿಸಕ್ಕೆ ತೊಕ್ಕಿರ್ತೀರೋ ಲಾಂಗು ಸಾಲದು ಸಾಲದು. ಓ ಯಾವ ಮಿನಿಸ್ಟರ್ ನೀನು ಕಲಿಸಿದಾರೋ ಅವ್ರ ಮನೆಯಲ್ಲಿ ಲಾಂಗ್ನ ಶಾರ್ಪ್ ಮಾಡ್ಕೊಂಬಾ. ಆಗ್ಲಾದರೂ ನಾನು ಸಾಯ್ತಿದ್ದಲ್ಲ ನೋಡೋಣ. ನಿನ್ನ ಸಾಯಿಸಲ್ಲ ಕಣೋ, ಎನ್ಕೌಂಟ್ರು ಮಾಡಲ್ಲ. ಯಾಕಂದ್ರೆ ಮತ್ತೆ ನೀನು ನನಗೆ ಲಾಂಗ್ ಕ್ಯಾಪ್ಸ್ಬಿಟ್ಟೆ. ನಿನ್ನ ಸಾಯಿಸಕ್ಕೆ ನಾನು ಕಣ್ಣು ಎತ್ಕೊಬೇಕಾ ಅಥವಾ ಲಾಂಗ್ ಎತ್ಕೊಬೇಕಾ? ಲಾಂಗ್ ಸಾಕಲ್ವಾ? ಮತ್ತೆ ನಾನು ಲಾಂಗ್ ಇರ್ತೀನಿ, ನಿನ್ಗೆ ಹೇಳ್ಕೊಡ್ತೀನಿ ಲಾಂಗ್ ಹೆಂಗೆ ಹಿಡಿಯೋದು ಅಂತ. ಹಿಂಗಲ್ಲ ಬಿಟ್ಬಿಡೋಣ. ಎಲ್ಲಿ ಹೋಗ್ತಾನ ಹೋಗ್ಲಿ, ಒಂದಲ್ಲ ಒಂದಿನ ಇವನು ಲಾಂಗ್ ಶಾರ್ಪ್ ಮಾಡ್ಕೊಂಬರ್ತಾನೆ. ಆಗ ನಾನು ಲಾಂಗ್ನ ತಗೊಂತೀನಿ. ಔಟ್ ಔಟ್. ಅಪ್ಪ ಈ ನಡುವೆ ಪೊಲೀಸರು ಬೆಲೆನೇ ಇಲ್ಲಪ್ಪ, ಬೆಲೆನೇ ಇಲ್ಲ. ನಮ್ಮ ಬೆಲೆ ಕೊಡಿ ಅಂತ ಕೇಳಿದ್ರೆ ನಿಮ್ಗೇನು ಬೆಲೆ ಕೊಡೋದು? ನೀವು ಬ್ರೇಕ್ ಹಾಕಿ ಹಾಕ್ತೀರಂತ ಕೇಳ್ತಾರಪ್ಪ. ಆಟೋ ಡ್ರೈವರ್ಗೆ ಹಾಕಿ ಹಾಕ್ತಾನೆ, ಬಸ್ ಕಂಡಕ್ಟ್ರಿಗೆ ಹಾಕಿ ಹಾಕ್ತಾನೆ, ಬಸ್ ಡ್ರೈವರ್ಗೆ ಹಾಕಿ ಹಾಕ್ತಾನೆ. ಆದರೆ ಅವ್ರು ಒಂದು ಮರ್ತ್ಬಿಡ್ತಾರಪ್ಪ, ಪೊಲೀಸ್ ಒಬ್ಬರೇ ಖಾಕಿ ಬಟ್ಟೆ ಹಾಕ್ಕೊಂಡು ಪೊಲೀಸ್ ಕ್ಯಾಪ್ ಹಾಕೋದು ಖಾಕಿ ಕಲ್ಲಪ್ಪ ಇರೋದು ಬೆಲೆ ಪೊಲೀಸ್ ಹಾಕೋ ಕ್ಯಾಪ್ ಕಪ್ಪ. ಕಂತ್ರಿ ನನ್ನ ಮಕ್ಕಳು ಖಾಕಿ ಬಟ್ಟೆಗಳನ್ನ ಮಾರ್ಬಿಟ್ಟವ್ರಪ್ಪ. ಆದರೆ
ಪೊಲೀಸ್ಗಳನ್ನ ಮಾರಕ್ಕಾಗಲ್ಲಪ್ಪ, ನಾವು ಮಾರ್ಕೊಳ್ಳಲ್ಲ. ಇನ್ನು ಮುಂದೆ ನಾವು ಬಿಟ್ರೆ ಇನ್ಯಾರು ಕಾಕಿ ಬಟ್ಟೆ ಹಾಕೊಡ್ತ? ಪೊಲೀಸ್ ಮಾತ್ರ ಕಾಕಿ ಬಟ್ಟೆ ಹಾಕ್ಬೇಕಪ್ಪ, ಪೊಲೀಸ್ ಮಾತ್ರ. ನಾನಂಗೆ ಮಾಡ್ತೀನಪ್ಪ, ನನ್ನ ಮಗ ಅಂತ ಯಾರಾದರೂ ಕಾಕಿ ಬಟ್ಟೆ ಹಾಕಿದ್ರೆ ಪೊಲೀಸ್ ಬಿಟ್ಟೆ ಸಾಯಿಸ್ಬಿಡ್ತೀನಪ್ಪ, ಸಾಯಿಸ್ಬಿಡ್ತೀನಿ. ನಾನು ಮಾಡೋ ತಪ್ಪಪ್ಪ, ಇದೆಲ್ಲ ಪೊಲೀಸವ್ರಿಗೆ ಹೇಳೋದು. ಇನ್ಮೇಲೆ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಪ್ರೊಟೆಕ್ಷನ್ ಕೊಡ್ಕೊಡ್ದು, ಇನ್ಕ್ಲೂಡಿಂಗ್ ಪಿ ಎಂ ಇಂದ ಹಿಡಿದು ಸಿ ಎಂ ವರ್ಗು ನಾವಿರೋದು ಜನರ ಸೇವೆಗೆ, ರಾಜಕೀಯ ವ್ಯಕ್ತಿಗಳ ಸೇವೆಗಲ್ಲ. ಇಟ್ ಈಸ್ ಅನ್ ಆರ್ಡರ್ ಬೈ ಹುಚ್ಚಾ ವೆಂಕಟ್. ಅಕಸ್ಮಾತ್ ತಾವೇನಾದರೂ ಪೊಲಿಟಿಷಿಯನ್ಗೆ, ರಾಜಕೀಯ ವ್ಯಕ್ತಿಗಳಿಗೆ ಪ್ರೊಟೆಕ್ಷನ್ ಕೊಟ್ಟೆ ಅನ್ಕೊಳ್ಳೆ, ನಾನು ಎನ್ಕೌಂಟ್ರು ಮಾಡ್ತೀನಿ. ತಮ್ಮನ್ನ ರೌಡಿಗಳನ್ನೆಲ್ಲ, ದಿಸ್ ಈಸ್ ಆರ್ಡರ್ ಫ್ರಮ್ ಹುಚ್ಚಾ ವೆಂಕಟ್.